ಫ್ರೀ ಶಾಪನ್ನ ನಮ್ಮ ವಾಡೆ ಮೇಲೆ. ಇದೇನಮ್ಮ ಹೊಸ ವಿಚಾರ ಹೇಳಿಗತ್ತೀರಿ? ನಮ್ಮ ವಾಡೆ ಮಂದಿ ಯಾವ ಹೆಣ್ಣಿಗೂ ಅನ್ಯಾಯ ಮಾಡಿಲ್ಲಲ್ಲ, ಅಂದಮೇಲೆ ಸ್ತ್ರೀ ಶಾಪ ಎಲ್ಲಿಂದ ಬರ್ತದ? ಈಗ ಹೆಚ್ಚಿಗೆ ಏನು ಮಾತಾಡೋದಿಲ್ಲ, ನಾನು ಮಾತಾಡೋ ಇಚ್ಛಾನೂ ನನಗಿಲ್ಲ. ನಾ ಹೇಳೋ ತನಕ ಬೀಗರ ಜೋಡಿ ಯಾವ ಒಪ್ಪಂದನೂ ಮಾಡ್ಕೊಳ್ಳಿಕ್ ಹೋಗಬೇಡ. ಹೇಳಿತಿಲ್ಲೋ ಅವ, ಬಹಳ ಚಲೋ ಸಂಬಂಧ, ನನ್ನ ಮಾತು ಕೇಳ್ರಿ. ನಾ ಹೇಳಿದ ಮೇಲೆ ಮುಗೀತು. ಸೂರಜಣ್ಣ, ಮದ್ವೆ ಸೆಟ್ ಆದ್ರೆ ರೂಮಲ್ಲಿ ಹಿಂಗ್ ಗುಟ್ಟಾಕೂರಕ್ಕೂ ಅಂತ ಎಂತಾದ್ರೂ ಕಾನೂನಿದ್ದ? ನನಗೆ ಗೊತ್ತಿರುವಂಗ ಅಂತ ಕಾನೂನೇನಿಲ್ಲ ಗಂಗ. ನಾನು ನಿಮ್ ಎಲ್ಲರಿಗೂ ಹೇಳ್ಕೊಂಬರ್ತಿ, ವಾಡಲ್ ಮುಂದಿನ ಮದ್ವೆ ನಿಂದೆ ಹೇಳಿ. ಯಾರು ಹೇಳಿದ್ರು ಇನ್ನು ಹೆಣ್ಣೆ ಒಪ್ಪಿಲ್ಲ? ಅವಳು ಒಪ್ಪಿನ ಮರಯ್ಯ, ಅವ್ರ ಅಪ್ಪನ ನಮ್ಮನೆ ಕಳ್ಸಿದ್ದು, ಆಮೇಲೆನೆ ನೀನ್ ಹೋಗಿ ಅವಳನ್ನ ನೋಡ್ ಬಂದಿದ್ದು. ಸೂರಜಣ್ಣ, ನಿಂಗೆ ಒಪ್ಪಿಗೆನಾ? ನನಗೆ ಒಪ್ಪಿಗೆ ಅಂತ ನಾ ಇನ್ನೂ ಹೇಳಿಲ್ಲ. ಅದೇಂತದು, ಗೌರಿ ನೋಡಾಯ್ದು ಅಲ್ದ, ನಿನ್ ಮನ್ಸಿಗೆ ಬಂದಿದ್ರೆ ಒಪ್ಪಿಗೆ ಅಂತ ಹೇಳ್ಬಿಡು. ಮನ್ಸಿಗೇನೋ ಬಂದದ, ಅದ್ರ ಬಾಯ್ ಬಿಟ್ಟು ಹೇಳಿಕ್ ಆಗ್ತಿಲ್ಲ. ಅದ ನೋಡು, ನಮ್ಮಿಬ್ಬರ ನಡುವರ್ಕ್ ಬಂದಿದ್ದು ಕಷ್ಟ. ನೋಡು, ಒಗಟ ಒಗಟಾಗ ಮಾತಾಡೋದನ್ನ ನಿಲ್ಸು, ಮನ್ಸಲ್ಲಿ ಏನಿದೆಯೋ ನೇರವಾಗಿ ಹೇಳು. ಅದನ್ನ ತೆರೆ ಮಾಡ್ಲಿಕ್ಕತ್ತೀನಿ. ಆಗ್ತಿಲ್ಲ, ಅದ್ರ ಧೈರ್ಯ ತಗೊಂಡು ಹೇಳೇ ಹೇಳ್ತೀನಿ. ಅಣ್ಣ, ನೇರವಾಗಿ ಹೇಳು, ನೀನ್ ಗೌರಿನ ಒಪ್ಪಿದ್ಯಾ ಇಲ್ಲಿಯಾ? ನನಗೆ ಡಿಸೈಡ್ ಮಾಡ್ಲಿಕ್ಕೆ ಟೈಮ್ ಬೇಕು ಗಂಗ. ಗೌರಿ ನಿಂಗೆ ಯಾವ್ದ್ರಲ್ಲಿ ಕಡಿಮೆ ಆಯ್ತು ಅಂತ ನಿಂಗೆ ಟೈಮ್ ಬೇಕು? ನಂಗೆ ಈಗ ತಿಳಿತು ನಿನ್ ಕಷ್ಟ.